ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕರಣವು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಾ ಇರುವ ಅಪಮಾನವಾಗಿದೆ ಎಂದು ಶಾಸಕ ಕೆ ಈಶ್ವರಪ್ಪ ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮತದಾರರ ಪಟ್ಟಿಯಲ್ಲಿ ಲೋಪಗಳಾಗಿವೆ ಯಾವ ಅಧಿಕಾರಿಗಳು ಮಾಡಿದ್ರು ಇದೊಂದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ದ್ರೋಹ ಸಾಮಾನ್ಯನೊಬ್ಬನಿಗೆ ಮತದಾನದ ಹಕ್ಕನ್ನು ನೀಡಲು ಹಲವಾರು ಮಹಾಪುರುಷರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇಂತ ಮತದಾನದ ಹಕ್ಕನ್ನು ಕಸಿದುಕೊಂಡು ದುರುಪಯೋಗ ಪಡಿಸಿಕೊಂಡಿರುವುದು ತಲೆಯೆತ್ತುವ ಕೆಲಸವಲ್ಲ ತಲೆ ತಗ್ಗಿಸುವಂತ ಕೆಲಸ ಎಂದರು ಇದರ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತನಿಖೆ ನಡೆಸಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಎಂದರು ನೋಡಿ ಚಿಲುಮೆ ಈ ಒಂದು ಕೇಸು ಕರ್ನಾಟಕದ ರಾಜ್ಯ ನಡೀತಾ ಇರೋದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಮಾನ ಇದು ಹಿಂದೆ ಹಿಂದಿನ ಕಾಂಗ್ರೆಸ್ನಲ್ಲಿ ಆಗಿದೆ ಅನ್ನಂತ ಅಂಶವನ್ನು ಕೂಡ ನಮ್ಮ ಪಕ್ಷದವರು ನಾವು ಹೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾರೇ ಅಧಿಕಾರಿಗಳು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ಇದೊಂದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಏಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಮತದಾನದ ಹಕ್ಕನ್ನು ತರಬೇಕಾದರೆ ಎಷ್ಟು ಜನ ಮಹಾಪುರುಷರು ತಮ್ಮ ಪ್ರಾಣವನ್ನೇ ಕಳೆಕೊಂಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಆ ಮತದಾನದ ಹಕ್ಕನ್ನು ಕೂಡ ಕಸ್ಕೊಂಡು ಅದನ್ನು ದುರುಪಯೋಗ ಮಾಡಂತ ಒಂದು ಏನು ವ್ಯವಸ್ಥೆ ಆಧುನಿಕ ಜಗತ್ತಲ್ಲಿ ನಡೀತಾ ಇದೆ ಅಂತಂದ್ರೆ ಆಧುನಿಕ ವ್ಯವಸ್ಥೆಗಳು ಸ್ವಾಭಾವಿಕವಾಗಿ ಸಮಾಜಕ್ಕೆ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಆದರೆ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿ ನಡೀತಾ ಇದೆ ಅಲ್ಲ ಇದು ಯಾರು ಕೂಡ ನಾಗರಿಕರು ತಲೆ ತಗ್ಸಂತ ತಲೆ ಎತ್ತಂತ ಕೆಲಸ ಅಲ್ಲ ಇದು ತಲೆ ತಗ್ಸಂತ ಕೆಲಸ ಇದರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರೇ ಎಷ್ಟೇ ದೊಡ್ಡವರು ಇರಲಿ ಅದು ಹಿಂದಿನ ಸರ್ಕಾರವೋ ಹಿಂದಿನ ಸರ್ಕಾರವೋ ಎಲ್ಲರ ಬಗ್ಗೆನೂ ಕೂಡ ಸರಿಯಾದ ಶಿಕ್ಷೆ ಕೊಡಂತ ವ್ಯವಸ್ಥೆ ಆಗಬೇಕು ಅಲ್ಲ ನಾನು ಅದಕ್ಕೋಸ್ಕರ ಕಾಂಗ್ರೆಸ್ನವರು ಅವಾಗ ಹಂಗೆ ಮಾಡಿದ್ರು ಅಂತ ಹೇಳಬೇಕಾಗತ್ತೆ ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ಅದಕ್ಕೋಸ್ಕರ ಯಾರೇ ಮಾಡಿದ್ರು ನಾನು ಬಿಜೆಪಿ ಬಿಟ್ಟು ಅಂತ ಹೇಳಿದ್ನ ಕಾಂಗ್ರೆಸ್ನವರು ಮಾತ್ರ ಮಾಡ್ರಿ ಅಂತ ಹೇಳಿದ್ನ ನಾನು ಅದನ್ನು ಹೇಳಲ್ಲ ನಾನು ಒಬ್ಬ ಪ್ರಜಾಪ್ರಭುತ್ವ ನಂಬಿಕೆ ಇರುವಂತ ವ್ಯಕ್ತಿ ಯಾವುದೇ ಪಕ್ಷದವರು ಮಾಡಿದ್ರು ಕೂಡ ಇದನ್ನ ಇದು ನಾಗರಿಕ ಸಮಾಜದಲ್ಲೇ ತಲೆ ತಗ್ಸಂತ ಒಂದು ವ್ಯವಸ್ಥೆ ಆಧುನಿಕ ಜಗತ್ತಿನಲ್ಲಿ ಒಳ್ಳೊಳ್ಳೆದಾಗಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಆಗಬೇಕು ಅದು ಬಿಟ್ಟು ಆಧುನಿಕ ವ್ಯವಸ್ಥೆನಲ್ಲಿ ಈ ರೀತಿ ದುರುಪಯೋಗ ಮಾಡ್ಕೊಳ್ಳುವಂಥ ವ್ಯವಸ್ಥೆ ನಡೀತಾ ಇದೆಯಲ್ಲ ಇದು ಇದನ್ನ ಹಿಡುಕಂತ ಹೋದ್ರೆ ಸಾವಿರ ಸಿಗುತ್ತೆ ನಾನು ಇಲ್ಲ ಅಂದಿಲ್ಲ ಅದಕ್ಕೆ ಹೇಳ್ತಿರೋದು ಅಶೋಕ್ ನಾರಾಯಣ ಕಾಲದಲ್ಲಿ ಏನಾಯಿತು ಸಿದ್ದರಾಮಯ್ಯನ ಕಾಲದಲ್ಲಿ ಏನಾಯಿತು ಇದು ವಿವರಕ್ಕೆ ಹೋಗಲ ನಾನು ನನಗೆ ಇಷ್ಟ ಇಲ್ಲ ಅದು ಇದಂತೂ ನಡೆದಿದೆ ಆಗಲೂ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಈಗಲೂ ನಡೆದಿದೆ ನಡೆದಿದೆ ಅಂತ ಹೇಳ್ತಿದ್ದಾರೆ ನಡೆದಿಲ್ಲ ಅಂತ ಇಬ್ಬರೂ ಹೇಳ್ತಾ ಇಲ್ಲ ಯಾರೇ ನಡೆದಿದ್ರು ಕೂಡ ಯಾವುದೇ ಅಧಿಕಾರಿ ಇದ್ರು ಯಾವುದೆಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಚುನಾವಣಾ ಆಯೋಗನೂ ಕೂಡ ಈ ಕಡೆ ಗಮನ ಕೊಡಬೇಕು ಕೇಂದ್ರ ಸರ್ಕಾರವನ್ನು ಕೂಡ ಈ ಕಡೆ ಗಮನ ಕೊಡಬೇಕು ಹೌದು ನಾನು ಅದಕ್ಕೆ ಹೇಳ್ತಾ ಇರೋದು ಯಾರ್ದಿದೆ ಹಿನ್ನೆಲೆ ಏನದು ತನಿಖೆ ಮುಖಾಂತರ ಬರಬೇಕು ವಿನಃ ನನಗೂ ನಿಮಗೂ ಗೊತ್ತಾಗಲ್ಲ ಇದು ನಮಗೂ ನಿಮಗೂ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ 5 ನಿಮಿಷಕ್ಕೆ ಸಂಬಂಧಪಟ್ಟರೆ ಯಾರು ಒಳಗೆ ಹಾಕುವಾಗ ಕೂತಿದ್ರೆ ಆಗೋಗ್ತಿದ್ದು ಇಷ್ಟೊಳಗೇನೆ ಅದಕ್ಕೆ ಸಮಗ್ರ ತನಿಖೆ ಆಗಬೇಕಿದು ಆಗಲಿಂದನೂ ಆಗ್ತಂತ ಬಂದಿದೆ ಅಂತಂದ್ರೆ ಹಾಗಾದ್ರೆ ಆಗ ಮಾಡಿದವರು ಯಾರು ಈಗ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಈಗ ಮಾಡ್ತಾ ಇರೋದು ಯಾರು ಇದೆಲ್ಲ ಅವ್ರಿಗೆ ಬರಬೇಕು ಅನ್ನೋದಾದರೆ ಸಮಗ್ರ ತನಿಖೆ ಆಗಬೇಕು ಇಲ್ಲ ಅಂತಂದ್ರೆ ಅನೇಕರು ಏನೋ ವೋಟ್ ಮಾಡೋಕ್ಕೆ ಬರಲ್ಲ ಬಿಡ್ರಿ ಅಂತ ಹೇಳೋರಿಗೆ ಇದು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಅವರು ಸ್ವಮಾರ್ಥನದಿಂದ ವೋಟ್ ಮಾಡೋಕ್ಕೆ ಬರಲ್ವೋ ಆಸಕ್ತಿಯಿಂದ ವೋಟ್ ಮಾಡೋಕ್ಕೆ ಬರ್ತಿರಲ್ಲ ಬೇರೆ ಅವ್ರಿಗೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಇದು ಪ್ರಜಾಪ್ರಭುತ್ವದ ಮತದಾನದ ಹಕ್ಕಿದೆಯಲ್ಲ ಇದು ಸಂಪೂರ್ಣ ಸದುಪಯೋಗ ಆಗಬೇಕು ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರನ ಗಮನಿಸಬೇಕು ಚುನಾವಣಾ ಆಯೋಗನ ಕೂಡ ಗಮನಿಸಬೇಕು ಅದೇ ಮುಂಚೆ ಆಗಿದೆಯೋ ಆಮೇಲೆ ಆಗಿ ಆಧಾರ್ ಲಿಂಕ್ ಶುರು ಆಗಿದ್ದು ಮೊನ್ನೆ ಹೋದ ವರ್ಷದ ಕಥೆ ಏನು ಲಾಸ್ಟ್ ಎಲೆಕ್ಷನ್ ಕಥೆ ಏನು ಇದೆಲ್ಲ ಊಹೆಗಳು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ನಾನು ಅದರ ಬಗ್ಗೆ ನಾನು ವಾದನೆ ಮಾಡಕ್ಕೆ ಹೋಗ್ತಿಲ್ಲ ನಡೆದಿರೋದು ಅಂತ ಹೌದು ಇಲ್ಲ ಅಂತ ಇಬ್ಬರು ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಸಮಗ್ರ ತನಿಖೆ ಆದರೆ ಜನಗಳಿಗೆ ನಾಗರಿಕರಿಗೆ ಇದ್ರ ಬಗ್ಗೆ ಒಂದು ವಿಶ್ವಾಸ ಬರುತ್ತೆ